ಓಂ ಶಾಂತಿ. ಆತ್ಮೀಯರೇ, ಬದುಕಿನ ಪ್ರತಿ ಹೆಜ್ಜೆಯಲ್ಲಿ, ಜೀವನದ ಪ್ರತಿ ಘಟ್ಟಗಳಲ್ಲಿ ಬ್ಯಾಲೆನ್ಸ್ ನಮಗೆ ಎಷ್ಟು ಅಗತ್ಯ, ಈ ವಿಚಾರವನ್ನು ನಾವಿವತ್ತು ಕುಲಂಕುಷವಾಗಿ ತಿಳ್ಕೊಳ್ಳೋಣ ಅಲ್ವಾ. ಬ್ಯಾಲೆನ್ಸ್, ಬ್ಯಾಲೆನ್ಸ್ ಮೀನ್ಸ್ ತೂಕ, ಸಮ ಪ್ರಮಾಣವಾದಂತಹ ಒಂದು ವಿಧಾನ ಅಥವಾ ಕ್ರಮ ನಮಗೆ ಹೇಳುತ್ತೆ. ನಾವು ಪೇಟೆಗೆ ಹೋಗ್ತೀರಿ, ಅಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಎರಡೂ ತಕ್ಕಡಿಗಳದ್ದು ಬ್ಯಾಲೆನ್ಸ್ ನೋಡ್ತೇವೆ ಅಲ್ವಾ. ಇದು ಬ್ಯಾಲೆನ್ಸ್ ಮೀನ್ಸ್ ಸರಿಯಾದ ಪ್ರಮಾಣ ಅಥವಾ ಸರಿಯಾದ ಕ್ರಮ, ಇದು ಸರಿ ಅನ್ನುವಂಥದ್ದನ್ನು ತೋರಿಸ್ಕೊಡುತ್ತೆ. ಸೊ ಬ್ಯಾಲೆನ್ಸನ್ನು ನಾವು ಮಾಡಬೇಕಾಗುತ್ತೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದ ಪ್ರತಿ ಘಟ್ಟಗಳಲ್ಲಿ. ಬ್ಯಾಲೆನ್ಸ್ ಎಲ್ಲೆಲ್ಲಿ ಬ್ಯಾಲೆನ್ಸ್ ಬೇಕು ನಮಗೆ? ಸಂಬಂಧಗಳಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ, ಕಾರ್ಯಕ್ಷೇತ್ರದ ಜವಾಬ್ದಾರಿಗಳ ನಿಭಾಯಿಸುವಲ್ಲಿ, ಎಲ್ಲ ಕಡೆಗೂ ಬ್ಯಾಲೆನ್ಸ್ ಬಹಳ ಅಗತ್ಯ ಅಲ್ವಾ. ನಾವು ನಡಿಬೇಕಾದರೂ ಕೂಡ ಎರಡೂ ಕಾಲುಗಳ ಬ್ಯಾಲೆನ್ಸ್ ಬೇಕು. ಒಂದೇ ಕಾಲಿನಿಂದ ನಡಿಬೋದು, ಓಡೋದೇ ಕಷ್ಟ ಆಗುತ್ತೆ ಅಲ್ವ, ಶ್ರಮ ಆಗುತ್ತೆ. ಎರಡೂ ಬೇಕು ಬದುಕಿನಲ್ಲಿ, ಹಾಗೆ ಪಾರಮಾರ್ಥ ಮತ್ತು ಲೌಕಿಕ ಎರಡರದ್ದು ಕೂಡ ಸಮತೋಲನ ಬೇಕು. ಸೈನ್ಸ್ ಬೇಕು, ಸ್ಪಿರಿಚುಯಾಲಿಟಿ ಕೂಡ ಬೇಕು, ಎರಡರದ್ದು ಬ್ಯಾಲೆನ್ಸ್ ಬೇಕು. ಎರಡು ಬ್ಯಾಲೆನ್ಸ್ ಇದ್ದಾಗ, ಧರ್ಮ ಮತ್ತು ಕರ್ಮ ಎರಡರದ್ದು ಬ್ಯಾಲೆನ್ಸ್ ಇದ್ದಾಗ, ಲೈಫ್ ಸ್ಮೂತಾಗಿ ಮೂವ್ ಆಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಯಶಸ್ಸು ಅಥವಾ ಸಫಲತೆ ನಮಗೆ ದೊರಕುತ್ತೆ. ಈ ಬ್ಯಾಲೆನ್ಸ್ ಬಹಳ ಅಗತ್ಯ. ಹೊರಗಿನ ಬ್ಯಾಲೆನ್ಸನ್ನು ನಾವೆಲ್ಲರೂ ಕೂಡ ನಿಭಾಯಿಸ್ತೇವೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವು ಮ್ಯಾನೇಜ್ ಮಾಡ್ತೇವೆ. ಐ ಆಮ್ ಸಕ್ಸಸ್ಫುಲ್ ಪರ್ಸನ್ ಅನ್ನೋದನ್ನು ನಾವು ಫೀಲ್ ಮಾಡ್ತೇವೆ, ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಲ್ವಾ, ಬ್ಯಾಲೆನ್ಸ್ಡ್ ಪರ್ಸನ್. ಸೊ ಏನೇ ಕ್ಲಿಷ್ಟಕರವಾದ ಸಿಚುಯೇಷನ್ಸ್ ನನ್ನ ಮುಂದೆ ಸಡನ್ನಾಗಿ ಬಂತು, ಆಗಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತೇವೆ, ನಮ್ಮ ಮೈಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ತೇವೆ, ನಮ್ಮ ಯೋಚನೆಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೇವೆ, ಅಥವಾ ಸನ್ನಿವೇಶಗಳನ್ನು ಸರಿ ಮಾಡಿಕೊಳ್ಳೋದ್ರಲ್ಲಿ ಏನೋ ಒಂದು ಯುಕ್ತಿಯನ್ನು ಹುಡುಕಿ ನಾವು ಸರಿಪಡಿಸ್ಕೊಳ್ತೇವೆ, ಇಲ್ಲಾಂದರೆ ಬಿಗಡಾಯಿಸಿ ಹೋಗುತ್ತೆ, ಇನ್ನೇನೋ ಆಗಿಬಿಡುತ್ತೆ ಅಂತ. ಬ್ಯಾಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಕೃತಿಯಲ್ಲಿ ಕೂಡ ಬ್ಯಾಲೆನ್ಸ್ಡ್ ಇರಬೇಕು, ಇಲ್ಲ ಏರುಪೇರು ಸ್ವಲ್ಪ ಆದಾಗ ಆವಾಗ ಪರಿಣಾಮವೇ ಬೇರೆ ಆಗುತ್ತೆ. ನಾವು ಇವತ್ತು ಆಹಾರ ಬಳಸ್ತೇವೆ, ಊಟ ಮಾಡ್ತೇವೆ, ಅಲ್ಲೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಪದಾರ್ಥಗಳನ್ನು ಬಳಸ್ತೇವೆ. ಸಮತೂಕದಲ್ಲಿ ಯಾವುದನ್ನು ಎಷ್ಟು ಹಾಕಬೇಕು, ಹೇಗಾಗಬೇಕು. ಸ್ವಲ್ಪ ಒಂದು ವಸ್ತು ನನಗೆ ತುಂಬ ಇಷ್ಟ ಇದು, ಆದರೆ ಆ ಪದಾರ್ಥಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕಿದರೆ ಅದರ ಟೇಸ್ಟ್ ಏನಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತಲ್ವ. ಅದರ ಒಂದು ಮಹತ್ವನೂ ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗೆ ಬ್ಯಾಲೆನ್ಸ್ ಬೇಕು. ಮಕ್ಕಳನ್ನು ಪ್ರೀತಿಸ್ತೇವೆ, ಮಕ್ಕಳಿಗೆ ನಾವು ಸ್ಕೋಪ್ ಮಾಡ್ತೇವೆ, ಅವರಿಗೆ ಫ್ರೀಡಮ್ ಬಿಡಬೇಕು ಅಂತ ನಮ್ಮೆಲ್ಲ ಯೋಚನೆಗಳಿರುತ್ತೆ. ಯಾಕೆ ನಾವು ಬಾಲ್ಯದಲ್ಲಿ ಸಫೋಕೇಟ್ ಆಗಿದ್ದೇವೆ, ಅದೇ ನಮ್ಮ ಮಕ್ಕಳಿಗೆ ಸಿಗಬಾರ್ದು, ಅವ್ರು ಹೇಗಿರಲಿ, ಸ್ವತಂತ್ರವಾದ ಯೋಚನೆಗಳು ಮಾಡ್ಕೊಂಡಿರಲಿ ಅಂತ ನಾವೇ ಅವರಿಗೂ ಫ್ರೀಡಮ್ ಕೂಡ ಬಿಡ್ತೇವೆ. ಬಟ್ ಅದು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು ಕಡೆ ಇಂಬ್ಯಾಲೆನ್ಸ್ ಆಯ್ತಂದರೆ ಸೊ ನಾವು ಲೈಫಲ್ಲಿ ತುಂಬ ಚಿಂತೆ ಒಳಗಾಗ್ತೇವೆ ಅಥವಾ ಸಫರ್ ಮಾಡ್ತೇವೆ. ಬ್ಯಾಲೆನ್ಸ್ ತುಂಬ ಈಸಿ. ಹೇಗೆ ಬ್ಯಾಲೆನ್ಸ್ ಮಾಡ್ತೇವೆ? ಈಗ ಹಗ್ಗದ ಮೇಲೆ ನಡೆಯುವಂಥ ವ್ಯಕ್ತಿ ಕೂಡ ಬ್ಯಾಲೆನ್ಸ್ ಮಾಡ್ತಾನೆ. ಬ್ಯಾಲೆನ್ಸ್ ಮಾಡಬೇಕಾದಾಗ ಒಂದು ಕೋಲಿನ ಆಧಾರ ತಗೊಳ್ತಾನೆ. ಅದೇನು ಮಾಡುತ್ತೆ, ಬಾಡಿ ವೇಟನ್ನು ಹರಡ್ಕೊಳ್ಳುತ್ತೆ ಸಮ ಪ್ರಮಾಣದಲ್ಲಿ ಒಂದು ಭಾಗದಲ್ಲಿ. ಆಗ ಒಂದು ಹಗ್ಗದ ಮೇಲೆ ನಿಧಾನಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ ಅಲ್ವಾ. ಸೊ ಹಾಗೇ ನಮ್ಮ ಬದುಕಿನಲ್ಲೂ ಕೂಡ ಬ್ಯಾಲೆನ್ಸ್ಡ್ ಲೈಫು ನಾವು ಮಾಡಬೇಕಾದ್ರೆ ಇಂಟರ್ನಲ್ ನಮ್ಮ ಬ್ಯಾಲೆನ್ಸ್ ಆಗೋದು ಬಹಳ ಅಗತ್ಯ. ಹೊರಗಿನ ವ್ಯವಸ್ಥೆಗಳನ್ನು ನಾವೇನೋ ವ್ಯವಸ್ಥೆ ಮಾಡ್ಕೊಳ್ತೇವೆ, ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೇವೆ, ಅಥವಾ ಯಾರನ್ನ ಭೇಟಿ ಮಾಡಲಿಕ್ಕೆ ಅವರಿಗೂ ಒಂದಿಷ್ಟು ಟೈಮ್ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಆದರೆ ಒಳಗಡೆ ಎಲ್ಲೋ ಒಂಚೂರು ಖಾಲಿ ಖಾಲಿ. ಯಾಕೆ ಖಾಲಿ ಖಾಲಿ ಬನ್ನಿ?
ಸಂಬಂಧಗಳಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತೇವೆ, ವರ್ಕ್ ಲೋಡ್ ಇದ್ದಾಗಲೂ ಕೂಡ ಬ್ಯಾಲೆನ್ಸ್ ಮಾಡ್ತೇವೆ. ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೋ ಅಲ್ಲಿ ಇರುವಂಥ ಕಾರ್ಮಿಕರ ಜೊತೆಗೆ ಅವ್ರ ಜೊತೆಗೂ ನಮ್ಮ ಒಡನಾಟ ಇರುತ್ತೆ, ವ್ಯವಹಾರ ಇರುತ್ತೆ. ಅಲ್ಲೂ ಅವ್ರನ್ನ ಮಾತಾಡಿಸ್ಬೇಕು, ಕಮ್ಯುನಿಕೇಟ್ ಮಾಡಬೇಕು, ಅಲ್ಲೂ ಬ್ಯಾಲೆನ್ಸ್ಡ್ ಮಾಡಬೇಕು. ಅಲ್ಲಿ ಇಲ್ಲ ನಾನು ಹೈಯರ್ ಆಫೀಸರ್ ಇದ್ದೆ, ಇವನು ಹೇಗೆ ಬೇಕೋ ನಾನು ಅಟ್ಪಟ್ ಮಾತಾಡಬಲ್ಲೆ, ಆಗಲೂ ಕೂಡ ನಮ್ಮ ಕೆಲಸ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ನಮ್ಮ ಪೊಸಿಷನ್ನು ನಾವು ನಿಭಾಯಿಸಬೇಕು. ಆ ಕ್ಷೇತ್ರದ ಕಾರ್ಯಗಳು ಏನಿದೆ ಆ ಕೆಲಸಗಳು ಕೂಡ ಸಮರ್ಪಕವಾಗಿ ಸಾಗಬೇಕು. ಆದರೆ ಆ ವ್ಯಕ್ತಿಗೆ ಹರ್ಟು ಆಗಬಾರ್ದು, ಸ್ನೇಹ ಪ್ರೀತಿಯ ಜೊತೆಗೆ ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಇದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ, ಅಂತಾರಾಷ್ಟ್ರೀಯ ಕೇಂದ್ರ, ಅಬು ಪರ್ವತ. ಅಲ್ಲಿ ಹಲವಾರು ಕಾರ್ಯಕ್ಷೇತ್ರಗಳಿವೆ, ವಿಭಾಗಗಳಿವೆ. ಆ ವಿಭಾಗದಲ್ಲಿ ಎಲ್ಲ ಯುವಕ ಯುವತಿಯರು ಆ ಕಾರ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಎಲ್ಲರ ಮುಖದಲ್ಲೂ ಒಂದು ಮಂದಹಾಸ, ಆದರೆ ಯಾರಿಗೂ ಕೂಡ ಪೇಮೆಂಟ್ ಇಲ್ಲ. ಅಲ್ಲಿ ಎಲ್ಲ ಕಾರ್ಯಗಳು ಕೂಡ ಸಮನಾಗಿ ನಡೆಸ್ಕೊಂಡು ಹೋಗ್ತಾರೆ, ಎಲ್ಲೂ ಡಿಸ್ಟರ್ಬ್ ಆಗದಾಗೆ. ಇಷ್ಟೇ ದೊಡ್ಡ ಕಾನ್ಫರೆನ್ಸ್ಗಳಿರಲಿ, ಅದು 20,000 ಜನ 30,000 ಜನರ ಕ್ರೌಡ್ ಇರಲಿ, ಎಲ್ಲೂ ಕೂಡ ಚಿಕ್ಕ ವಾಟರ್ ಡಿಪಾರ್ಟ್ಮೆಂಟಿಂದ ಹಿಡಿದು ಅಕೊಮೊಡೇಷನಿಂದ ಹಿಡಿದು ಕ್ಲಾಸು ಊಟ ಪ್ರತಿಯೊಂದು ಕೂಡ ಎಲ್ಲೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಸೊ ಇದರ ಹಿಂದಿರೋ ಶಕ್ತಿ ಯಾವುದು? ಅದುವೇ ಸ್ಪಿರಿಚುಯಾಲಿಟಿ. ಈ ಸ್ಪಿರಿಚುಯಾಲಿಟಿ ಮೀನ್ಸ್ ನಾನು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ. ವಾಸ್ತವಿಕವಾಗಿ ನಾವೆಲ್ಲರೂ ಕೂಡ ಒಂದು ಚೇತನ ಶಕ್ತಿ. ಈ ದೇಹದ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡುವಂಥ ನಾವೊಂದು ಅಭೇದ್ಯವಾದಂಥ ಶಕ್ತಿ, ಅವಿನಾಶಿಯಾದಂಥ ಶಕ್ತಿ, ಒಂದು ವಿಶಿಷ್ಟವಾದಂಥ ಶಕ್ತಿ. ಈ ಶಕ್ತಿಯನ್ನು ನೀವು ಚೇತನ ಅಂತ ಹೇಳಿ, ಆತ್ಮ ಅಂತ ಕರೀರಿ, ಸೋಲ್ ಅಂತ ಹೇಳಿ, ಅಥವಾ ರೂಹ್ ಅಂತ ಹೇಳಿ. ನಾವು ಚೇತನ ಶಕ್ತಿಯ ಒಂದು ಮೂಲ ಗುಣ ಶಾಂತಿ, ಆನಂದ, ಪ್ರೇಮ, ಜ್ಞಾನ, ಶಕ್ತಿ, ಇದೆಲ್ಲ ನಮ್ಮ ಮೂಲ ಗುಣ. ಈ ಮೂಲ ಗುಣದ ಸ್ವರೂಪದಲ್ಲಿ ಇದ್ದುಕೊಂಡು ನಾವು ಕಾರ್ಯವನ್ನು ಮಾಡಿದಾಗ ಅಲ್ಲಿ ಸಹಜವಾಗಿ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ. ನಾವೆಲ್ಲ ಚೇತನ ಶಕ್ತಿಗಳು, ಒಂದು ಅದ್ಭುತವಾದಂಥ ಈ ಪರಿಸರದಲ್ಲಿ ಅಥವಾ ಈ ವಿಶ್ವ ನಾಟಕದಲ್ಲಿ ನಮ್ಮದೊಂದು ರೋಲ್ ಇದೆ. ನನ್ನ ರೋಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡಾಗ ಇನ್ನೊಬ್ಬನ ಪಾತ್ರ ಏನಿದೆ ಅದನ್ನು ನಾವುಗಳು ಅರ್ಥ ಮಾಡಿಕೊಂಡಾಗ ಅಲ್ಲಿ ಸಹಜವಾಗಿ ಬ್ಯಾಲೆನ್ಸಿಂಗ್ ಬರುತ್ತೆ. ಈ ಆಂತರಿಕವಾದಂತಹ ಬ್ಯಾಲೆನ್ಸ್ ಏನಿದೆ, ಒಳಗಿನಿಂದ ನಮ್ಮ ವಿಚಾರಧಾರೆಗಳನ್ನು ಸಮತೋಲನ ಮಾಡಿಕೊಂಡಾಗ ಸೊ ನ್ಯಾಚುರಲ್ ಆಗಿ ಹೊರಗಡೆ ಕೂಡ ನಮ್ಮ ವರ್ತನೆಗಳಲ್ಲಿ ನಮ್ಮ ಮಾತುಗಳಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಈ ಬ್ಯಾಲೆನ್ಸಿಂಗ್ ನಮಗೆ ಬ್ಲೆಸ್ಸಿಂಗ್ ಕೊಡುತ್ತೆ. ಎಲ್ಲಿ ಬ್ಯಾಲೆನ್ಸ್ಡ್ ಲೈಫ್ ಇದೆ ಅಲ್ಲಿ ನಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಲ್ವಾ. ಈ ಆಶೀರ್ವಾದ ಅಂದರೆ ನಾವೇನು ಅಂದ್ಕೊಳ್ತೇವೆ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋದು ಅಂತ. ಆಶೀರ್ವಾದ ಒಳಗಿನಿಂದ ಬರುವ ಉದ್ಗಾರವದು. ಬಿಸಿಲಲ್ಲಿ ಬಂದಿರುವಂಥ ವ್ಯಕ್ತಿಗೆ, ನಿಮ್ಮ ಮನೆಗೆ ಯಾರೋ ಬಂದರೆ, ಯಾವುದೋ ಮನೆಯ ವಿಳಾಸ ಕೇಳ್ಕೊಂಡು ಬಂದಿದ್ದಾರೆ ತುಂಬ ಬಿಸಿಲಲ್ಲಿ, ನಿಮ್ಗೆ ಅವರೇನು ಪರಿಚಿತರಲ್ಲ, ಆದರೂ ನೀವು ಅವರಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಲೋಟ ನೀರು ಕೊಡ್ತೀರಾ. ನೀರು ಕೊಟ್ಟವರಿಗೆ ಅವ್ರ ವಿಳಾಸದ ಬಗ್ಗೆ ಗೊತ್ತಿದ್ದರೆ ತಿಳಿಸ್ತೀರ, ಇಲ್ಲಾಂದರೆ ಅವ್ರಿಗೆ ಇನ್ನೇನೋ ನೀವು ಗೈಡ್ ಮಾಡ್ತೀರಿ. ಸೊ ಆ ವ್ಯಕ್ತಿಯಿಂದ ನಿಮಗೇನು ಸಿಗತ್ತೆ, ಬ್ಲೆಸ್ಸಿಂಗ್. ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡಿದರೆ ಅಲ್ವಾ, ನಿಮ್ಮ ಕಾರ್ಯಕ್ಷೇತ್ರ ಏನು ಬೀಸಿದ್ರು ಅವ್ರಿಗೆ ಒಂದು ಸಮಯ ಕೊಟ್ಟು ನೀವು ಅವ್ರಿಗೆ ತಿಳಿಸಿದ್ರಿ. ಇದು ಮನಸ್ಸಿನ ಬ್ಯಾಲೆನ್ಸ್, ಅದರ ಜೊತೆಗೆ ಆ ವ್ಯಕ್ತಿಯಿಂದ ಸಿಕ್ಕಂಥ ಬ್ಲೆಸ್ಸಿಂಗ್ಸ್. ಎಲ್ಲಿ ನಾವು ಡಿಸ್ಟರ್ಬ್ ಆಗ್ತೇವೆ ಅಂದರೆ, ಮಟೀರಿಯಲಿಸ್ಟಿಕ್ ಆಗಿ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟರೆ ನಾವು ಎಲ್ಲರ ಜೊತೆಗೆ ಬಾಂಧವ್ಯದಿಂದ ಇದ್ದೇವೆ, ನಮ್ಮ ಲೈಫ್ ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇದೆ ಅಂತ ನಾವು ಭಾವಿಸ್ತೇವೆ.
ಬೇಕಾಗಿದ್ದು ಆಂತರಿಕವಾದಂತಹ ಬ್ಯಾಲೆನ್ಸ್, ಆಂತರಿಕವಾದಂಥ ಸಮತೋಲನವನ್ನು ನಾವು ಪಡಿಬೇಕಾದ್ರೆ ನಮಗೆ ನಮ್ಮ ಚಿಂತನೆಯನ್ನು ನಾವು ಇಂಟರ್ನಲಿ ಮಾಡಿಕೊಳ್ಳೋದು ಬಹಳ ಅಗತ್ಯ. ಬೆಳಗಿನ ಸಮಯ ಎದ್ದಾಗ ನಮ್ಮ ಮನಸ್ಸಿಗೆ ನಮ್ಮ ಯೋಚನೆಗಳನ್ನು ನೀಡ್ತಾ ಹೋಗೋದು, ನಾನೊಂದು ಚೇತನ ಶಕ್ತಿ, ಅವಿಭಾಜ್ಯವಾದ ಶಕ್ತಿ, ನನ್ನ ಪ್ರತಿ ಕಾರ್ಯದಲ್ಲಿ ಸಫಲತೆ ಇದೆ, ಭಗವಂತನ ಛತ್ರಛಾಯೆಯಲ್ಲಿ ನಾನಿದ್ದೇನೆ, ಎಲ್ಲರೂ ಕೂಡ ಅವರವರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅವರವರ ವೈಶಿಷ್ಟ್ಯತೆ, ಯಾರನ್ನು ನಾವು ಬದಲಾಯಿಸ್ಲಿಕ್ಕೆ ಬರಲ್ಲ, ನನ್ನನ್ನು ನಾನು ಬದಲಾಯಿಸ್ಕೊಳ್ಬಲ್ಲೆ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ಏಕೆಂದರೆ ನಮ್ಮನ್ನು ನಾವು ಹೇಗೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಈ ವಿಚಾರಗಳನ್ನು ನಾವು ಮನಸ್ಸನ್ನ ಇಟ್ಕೊಳ್ತಾ ನಮ್ಮ ದಿನವನ್ನು ಆರಂಭ ಮಾಡಿದಾಗ ಬ್ಯಾಲೆನ್ಸ್ ಇಡುತ್ತೆ. ಇಲ್ಲ ಅಂದರೆ ಒಂದೇ ವಿಷಯಕ್ಕೆ ನಾವು ಬಹಳ ಒತ್ತು ಕೊಟ್ಟು ಹೋದಾಗ ಅಲ್ಲಿ ಇಂಬ್ಯಾಲೆನ್ಸ್ ಆಗತ್ತೆ. ಸೊ ಬ್ಯಾಲೆನ್ಸಿಂಗ್ ನಮ್ಮ ಲೈಫನ್ನು ಸಕ್ಸಸ್ಫುಲ್ ಮಾಡುತ್ತೆ. ಆ ಬ್ಯಾಲೆನ್ಸಿಂಗ್ನಿಂದ ನಮಗೆ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ. ಸೊ ಯಾವುದೇ ಒಂದು ವಿಷಯವನ್ನು ನಾವು ಹೆಚ್ಚು ಒತ್ತು ಕೊಟ್ಟಾಗ, ಒಂದೇ ಕಡೆಗೆ ನಮ್ಮ ಯೋಚನೆಗಳನ್ನಿಟ್ಟಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಹೀಗೆ ನಮ್ಮ ದೇಹಕ್ಕೆ ಗಾಳಿಯೂ ಬೇಕು, ಬೆಳಕೂ ಬೇಕು, ನೀರೂ ಬೇಕು, ಆಹಾರವೂ ಕೂಡ ಬೇಕು. ಇದರಲ್ಲಿ ಯಾವುದು ಒಂದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ? ಡಿಸೀಸ್ ಆಗುತ್ತೆ ಅಥವಾ ತೊಂದರೆ ಒಳಗಾಗ್ತೇವೆ ಅಲ್ವಾ? ಪ್ರತಿಯೊಂದು ಕೂಡ ಬೇಕು. ನಾವು ಸಂಘ ಜೀವಿಗಳು, ಸಮಾಜದಲ್ಲಿರುವಂಥವರು, ನಾವು ಸಮಾಜ ಮುಖಿಗಳು ಕೂಡ, ನಮಗೆ ಪರಿವಾರವೂ ಇದೆ, ಜವಾಬ್ದಾರಿಯೂ ಇದೆ. ಪರಿವಾರ ಮತ್ತು ಕಾರ್ಯಕ್ಷೇತ್ರದ ಜವಾಬ್ದಾರಿ ಇವೆರಡನ್ನು ನಿಭಾಯಿಸೋದಕ್ಕೆ ನಮಗೆ ಒಂದು ಶಕ್ತಿ ಬೇಕು, ಅದು ಆಧ್ಯಾತ್ಮಿಕ ಚಿಂತನೆ ಶಕ್ತಿ. ಈ ಆಧ್ಯಾತ್ಮಿಕ ಚಿಂತನೆ ಶಕ್ತಿ ಎರಡನ್ನು ಕೂಡ, ಕಾರ್ಯಕ್ಷೇತ್ರ ಮತ್ತು ನಮ್ಮ ಪರಿವಾರ ಏನಿದೆ ಫ್ಯಾಮಿಲಿ, ಎರಡನ್ನೂ ಕೂಡ ನಿಭಾಯಿಸುವಂತಹ ಜೀವನ ಕಲೆಯನ್ನು ಕಲಿಸ್ಕೊಡತ್ತೆ. ಏನು ಬರುತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಈ ಆಧ್ಯಾತ್ಮಿಕ ಚಿಂತನೆಗಳು, ಸ್ಪಿರಿಚುಯಾಲಿಟಿ ನಮಗೆ ಬ್ಯಾಲೆನ್ಸ್ ಮಾಡುತ್ತೆ ಅಥವಾ ನಮಗೆ ಸಪೋರ್ಟ್ ಮಾಡುತ್ತೆ. ಒಂದು ಸಣ್ಣ ವಿಷಯವನ್ನು, ಏನೇ ಸನ್ನಿವೇಶಗಳು ಬಂದಾಗ ಭಗವಂತನ ಮಹಾವಾಕ್ಯ ಹೇಳುತ್ತೆ, ತುಫಾನ್ ಕೋ ತೋಫಾ ಸಂಚು, ನಿಮ್ಮ ಬದುಕಿನಲ್ಲಿ ಬರುವಂಥ ಬಿರುಗಾಳಿಯನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳಿ. ಸೊ ಇದು ನಮ್ಮ ಮನಸ್ಸನ್ನು ಮೋಟಿವೇಟ್ ಕೂಡ ಮಾಡುತ್ತೆ, ನಮ್ಮ ಯೋಚನೆಗಳನ್ನು ಕೂಡ ಸರಿ ದಿಕ್ಕಿನತ್ತ ಕರ್ಕೊಂಡು ಹೋಗುತ್ತೆ. ಆಗ ಈ ಪರಿವಾರ ಮತ್ತು ನಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿ, ಕಾರ್ಯಕ್ಷೇತ್ರವನ್ನು ಕೂಡ ನಾವು ಸಕ್ಸಸ್ಫುಲ್ ಆಗಿ ನಿಭಾಯಿಸಲಿಕ್ಕೆ ಸಾಧ್ಯ ಕೂಡ. ಅಲ್ಲೂ ಕೂಡ ಕಾರ್ಯಕ್ಷೇತ್ರವನ್ನು ಒಂದು ಪರಿವಾರದ ರೂಪದಲ್ಲಿ ನೋಡಿದಾಗ ಅವರೊಂದಿಗೆ ಪೊಸಿಷನ್ ಇದೆ, ನಮಗಿಂತ ಕಡಿಮೆ ಪೊಸಿಷನಲ್ಲಿರೋರು ಇದ್ದಾರೆ, ಅವರೊಂದಿಗಿನ ಸಂಬಂಧವನ್ನು ಹೇಗೆ ನಾವು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗಬೇಕು, ಈ ಕಲೆ ಕೂಡ ನಮಗೆ ಆಧ್ಯಾತ್ಮಿಕ ಚಿಂತನೆ ಕಲಿಸ್ಕೊಡತ್ತೆ. ಇದಕ್ಕೆ ನಾವು ಕೊಡಬೇಕಾಗಿರೋ ಸಮಯ ಇಷ್ಟನ್ನೇ, ನಮ್ಮ ಬಗ್ಗೆ ನಾವು ಥಾಟ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗೋದು. ಒಂದು ಸಣ್ಣ ಕ್ರಮವನ್ನು ನಿಮಗೆ ವಿಧಾನ ಹೇಳಿಕೊಡ್ತೇನೆ, ನೀವು ಅದನ್ನು ವಿಜುವಲೈಸ್ ಮಾಡ್ತಾ ಹೋದಾಗ, ಏಕೆ ನಾವು ನಮ್ಮ ಮನಸ್ಸಲ್ಲಿ ಯಾವ ಚಿತ್ರನ ಇಟ್ಕೊಳ್ತೇವೆ ಅದೇ ಸಾಕಾರ ರೂಪದಲ್ಲಿ ನಿರ್ಧಾರ ಆಗುತ್ತೆ. ಒಂದು ಸಣ್ಣ ಮಾತನ್ನು, ಎರಡು ನಿಮಿಷದ ಮಾತನ್ನು ನಮ್ಮ ಬಗ್ಗೆ ನಾವೇನೆ ಅವಲೋಕನ ಮಾಡಿಕೊಳ್ಳೋಣ ಎರಡು ನಿಮಿಷ. ಇದಕ್ಕೆ ಯಾವುದೇ ಆಸನಗಳ ಅಗತ್ಯ ಇಲ್ಲ, ನಿಮ್ಮ ಮನಸ್ಸನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಹೇಗೆ? ನಿರಾಳವಾಗಿ ಕೂತ್ಕೊಳ್ಳಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಾನೊಂದು ಅದ್ಭುತವಾದ ಚೇತನ ಶಕ್ತಿ ನನ್ನೊಳಗೆ, ಅಪಾರ ಶಕ್ತಿ ಇದೆ, ನಾನು
ಪ್ರೀತಿಯ ಸಾಕಾರ ಮೂರ್ತಿಯಾಗಿದ್ದೆ. ಗೌರವ ಕೊಡುವ ಗುಣ ನನ್ನದು. ಇವತ್ತು ನನ್ನ ಕುಟುಂಬದಲ್ಲಿ ಎಲ್ಲ ಸದಸ್ಯರೊಂದಿಗೆ ಸಂತೋಷದಿಂದ ನನ್ನ ಸಮಯವನ್ನು ಕಳೀತಾ ಇದ್ದೇನೆ. ಅವರೆಲ್ಲರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಸ್ಪಂದಿಸುತ್ತಾ ಸಂತೋಷದಿಂದ ಇದ್ದೇನೆ. ಅವರೆಲ್ಲರೂ ಕೂಡ ನನ್ನ ಮೇಲೆ ನಂಬಿಕೆ, ಗೌರವ ಹಾಗೆ ಅಭಿಮಾನ ಕೂಡ ಇಟ್ಟುಕೊಂಡಿದ್ದಾರೆ. ನನ್ನ ಕಾರ್ಯಕ್ಷೇತ್ರ, ನನ್ನ ಕಾರ್ಯಕ್ಷೇತ್ರದಲ್ಲಿ ಹಲವಾರು ಜನ ನನ್ನೊಟ್ಟಿಗೆ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನಮ್ಮ ಕಾರ್ಯ ನಡೀತಾ ಇದೆ. ಅವರೆಲ್ಲರಿಗೂ ಕೂಡ ನಾನು ಮನಸ್ಸಿನಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮಗೆ ದೊರಕಿದ ಎಲ್ಲ ಕೆಲಸಗಳನ್ನು ಅವರು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ, ಸಮಕ್ಕೆ ಸರಿಯಾಗಿ ಮಾಡ್ತಾ ಇದ್ದಾರೆ. ಅವರೊಂದಿಗಿನ ಬಾಂಧವ್ಯ ನಂಬಿಕೆಯಿಂದ ಕೂಡಿದ ಬಾಂಧವ್ಯ. ಇಂದಿನ ದಿನ ಸಫಲತೆಯ ದಿನ. ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ. ಸಂಪತ್ತಿನ ಜೊತೆ ಉದಾರತೆ, ಬುದ್ಧಿಯ ಜೊತೆಗೆ ವಿವೇಕ ಮತ್ತು ಸ್ವಾಸ್ಥ್ಯದ ಜೊತೆಗೆ ಸಂಯಮವಿದ್ದರೆ ಸದಾ ಸುಖಿಯಾಗಿರಬಹುದು.